हेलो गाइस, गुड मॉर्निंग, व्हाट्सअप एल्रो हे गिदिरा, कैसे हो? आई होप यू गाइस आर डूइंग एब्सोल्युटली ग्रेट. ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಬಟ್ಟೆ ಎಲ್ಲ ಒಗೆದಾಕೊಂಡೆ, ಯಾವುದು ಬಟ್ಟೆನೇ ಇರಲಿಲ್ಲ. ಆ್ಯಂಡ್ ವೆದರ್ ಈಸ್ ಪ್ರಿಟಿ ಗುಡ್ ಟುಡೇ, ಸ್ವಲ್ಪ ಸನ್ನಿ ಇದೆ, ಬಟ್ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ, ಗೊತ್ತಿಲ್ಲ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ಸ್ ಏನು ಅಂತಂದರೆ, ಇವತ್ತು ಹೋಗಿ ನನ್ನ ಸೈಕಲ್ಗೆ ಟ್ಯೂಬ್ ಸೊಲ್ಯೂಷನ್ ಬರುತ್ತೆ, ಪಂಚರ್ ಟ್ಯೂಬ್ ಸೊಲ್ಯೂಷನ್ಸ್, ರೆಡ್ ಕಲರ್ ನೀವು ನೋಡೇ ಇರ್ತೀರ ಸುಮಾರು ಕಡೆ ಚಿಕ್ಕ ವಯಸ್ಸಲ್ಲಿ ಪಂಚರ್ ಹಾಕ್ಸ್ಕೊಳಕ್ ಹೋದಾಗ. ಆಗ ಅದು ಮೇನ್ ಇಂಪಾರ್ಟೆಂಟ್ ಥಿಂಗ್, ಯಾಕಂತಂದರೆ ನಾವು ಟ್ರಿಪ್ಪಲ್ಲಿದ್ದಾಗ ಸಡನ್ನಾಗಿ ಎಲ್ಲಾದರೂ ಪಂಚರ್ ಆಯಿತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಒಂದು ಸರಿ ಆದರೆ ಎಕ್ಸ್ಟ್ರಾ ಟ್ಯೂಬ್ ಇರುತ್ತೆ, ಹೇಗೋ ಚೇಂಜ್ ಮಾಡ್ಕೋಬೋದು, ಬಟ್ ಜಾಸ್ತಿ ಮಲ್ಟಿಪಲ್ ಟೈಮ್ಸ್ ಆಯಿತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಇವತ್ತು ಹೋಗಿ ಅದನ್ನೆಲ್ಲ ತೊಗೊಂಬರೋದಿದೆ, ಬಟ್ ಎಷ್ಟು ಗಂಟೆಗೆ ಹೋಗ್ತೀವಿ ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನಮ್ಮ ಹರ್ಷೇಂದ್ರ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ಅವ್ರು ಬರಲಿಲ್ಲ ಅಂದರೆ ನಾವೇ ಹೋಗ್ತೀವಿ. ಸೊ ಈಗ ಎಲ್ಲನೂ ಲಗೇಜ್ ಏನೇನಿದೆ ಅದನ್ನು ಸಾರ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಈಗ ನಾವು ಹೋಗ್ತಾ ಇರೋದು ಎಕ್ಸ್ಟ್ರೀಮ್ ರೋಡ್ಸ್. ಎಕ್ಸ್ಟ್ರೀಮ್ ರೋಡ್ಸಲ್ಲೆಲ್ಲ ಇಷ್ಟೊಂದು ಲಗೇಜ್ನ ತೊಗೊಂಡು ಕ್ಯಾರಿ ಮಾಡ್ತಾ ಸೈಕ್ಲಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲ್ಲ ತೆಗೆದು ಇರ್ತಾ ಇದ್ದೀವಿ. ಈ ಕಡೆ ನಮ್ಮದು ಇದು ಸೆಕ್ಷನ್, ನನ್ನಲ್ಲಿ ಯೂಸ್ ಆಗೋ ಐಟಮ್ಸ್ ಇದೆ, ಬಟ್ ಅದು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ತುಂಬ ರೇರಾಗಿ ಯೂಸ್ ಆಗುತ್ತೆ. ಅದನ್ನೆಲ್ಲನೂ ಕ್ಯಾರಿ ಮಾಡ್ತಾ ಇದ್ದೀನಿ, ಸೊ ಅದಕ್ಕೇ ಈಗೆಲ್ಲ ತೆಗೆದು ಸೈಡಿಗೆ ಇಡ್ತೀನಿ. ನನ್ನ ಸೈಕಲ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೀವಿ. ಮನೆ ಇಲ್ಲಿಂದ ಮೆಟ್ಲು ಹೇಳ್ಕೊಂಡು ಒಂದು 200 meters ಹೋಗಬೇಕು, ಅಲ್ಲಿ ಮನೆ ಇರೋದು. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಕ್ವಾರ್ಟರ್ಸ್, ಅವ್ರ ಮನೇಲಿ ಉಳ್ಕೊಂಡಿದ್ದೀವಲ್ಲ ಈಗ ಒಬ್ರು ಮನೇಲಿ, ವಿವೇಕ್ ಅಂತ ಅವ್ರ ಹೆಸರು. ಅವ್ರು ಯಾರು ಅಂತ ನನಗೂ ಗೊತ್ತಿರಲಿಲ್ಲ, ಇವನ್ ಹರ್ಷನಿಗೂ ಗೊತ್ತಿರಲಿಲ್ಲ. ಹರ್ಷ ಇಲ್ಲಿ ಫಸ್ಟ್ ಶಿಮ್ಲಾಗೆ ಬಂದಾಗ ಅವರು ಇವ್ರ ಸೈಕಲ್ ನೋಡಿ ಓಡಿಸ್ತಾರದನ್ನ ನೋಡಿ ಮನೆಗೆ ಬನ್ನಿ ಅಂತ ಕರ್ಕೊಂಬಂದು. ಸೊ ಅದೇ ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿ ಕೇಳಿದ್ದು. ನಾ ಹೇಳಿದೆ ಗೊತ್ತಿಲ್ಲ, ಇಲ್ಲೇ ಮಾಲ್ ರೋಡ್ ಎಲ್ಲರೂ ಹೇಳ್ತಿದ್ರು, ಸೊ ಅದಕ್ಕೆ ನೋಡ್ಲಿಕ್ಕೆ ಹೇಳಿ ಬಂದದ್ದೇಳಿ ಹೇಳಿದೆ. ಸೊ ಅವ್ರು ಹೇಳಿದರು ನಿಶ್ಚಯ ಮಾಡೋದಾದ್ರೆ ನಾನು ಹೋಸ್ಟ್ ಮಾಡ್ತೇನೆ. ಸೊ ಸೀದಾ ನನಗೆ 5 ಗಂಟೆ ಬಾ ಅಂದರೆ, ಅವರು ಗೌರ್ಮೆಂಟ್ ವರ್ಕರ್, 5 ಗಂಟೆ ಬಾ ಹೇಳಿ ಹೇಳಿದರು. 5 ಗಂಟೆಗೆ ಹೋದೆ ಅಲ್ಲಿಂದ ಇಲ್ಲಿಗೆ ಬಂದು. ಆಲ್ಮೋಸ್ಟ್ ನಾನು ಬಂದೀಗ 7-8 ದಿನ ಆಯ್ತು ಇಲ್ಲೇ ಇದ್ದೇನೆ. ಎಲ್ಲಿವರೆಗೆ ನಂಬಿಕೆ ಇಟ್ಟಿದ್ದಾರೆ ಹೇಳಿ ಹೇಳಿದರೆ, ಅವ್ರು ಮನೆಗೆ ಬರ್ತಿಲ್ಲ, ಅವರೆಲ್ಲ ವರ್ಕ್ ಮಾಡ್ತಿದ್ದಾರೆ, ನನ್ನನ್ನು ಇಲ್ಲಿ ಒಬ್ಬನೇ ಬಿಟ್ಟೋಗಿದ್ದಾರೆ. ಹೌದು, ನಾನು 3 ದಿನದಿಂದ ಇಲ್ಲಿದ್ದೀನಲ್ಲ, ಅವ್ರು ಒಂದು ಸರಿನೂ ಮನೆಗೆ ಬಂದಿಲ್ಲ. ನಾನು ಇದುವರೆಗೂ ಅವ್ರು ನೋಡು ಇಲ್ಲ ಹೇಗಿದ್ದಾರೆ ಏನು, ಬರೀ ಫೋನಲ್ಲಿ ಮಾತಾಡಿದ ಅಷ್ಟೇ. ಹಾಂ, ಸೊ ಅದೇ ನಿನ್ನೆ ನೈಟ್ ವಿಡಿಯೋ ಕಾಲ್ ಮಾಡ್ತಾ ಹೇಳಿ ಹೇಳಿದ್ರು. ಸೊ ಹೋಲಿ ಇತ್ತಲ್ಲ, ಸೊ ಅವ್ರು ಸಹ ಎಲ್ಲಿಗೂ ತಿರ್ಗ್ಲಿಕ್ಕೆ ಹೋಗಿದ್ರು, ಸೊ ಆಮೇಲೆ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿದ್ರೆ ನಿನ್ನೆ ಮೀಟ್ ಮಾಡ್ತಿದ್ದೆ ಅವರಿಗೆ. ಆ್ಯಂಡ್ ಇಲ್ಲಿದ್ದು ರೋಡ್ಸ್ ಮೇನ್ ಹೇಗುಂಟು ಅದು ಇದು ನಾನು ನಿಮ್ಗೆ ಕೇಳಬೇಕು. ಸೊ ಬಂದು ಆಲ್ಮೋಸ್ಟ್ 3 ದಿನ ಆಯ್ತು ಇವಾಗ, ಹೇಗಿದೆ ರೋಡ್, ಹೇಗಿದೆ? ಎಕ್ಸ್ಟ್ರೀಮ್ ಇದೆ ಇಲ್ಲಿ. ಲೈಕ್ ನಾನಿಲ್ಲಿ ಯಾರೂ ಜಾಸ್ತಿ ಸೈಕಲ್ ಓಡಿಸೋದನ್ನ ನೋಡಲಿಲ್ಲ. ಏನಕ್ಕೆ ಅಂತಂದರೆ ರೀಸನ್ನು, ಇಲ್ಲಿನ ರೋಡ್ಸ್ ಆಗಿದೆ. ಸೊ ತುಂಬ ಲೈಕ್, ಸೊ ಇದು ಸ್ಟೀಪ್ ಏನಾಗಿರುತ್ತೆ, ಇದು ಸ್ಟೀಪ್ ಆ್ಯಕ್ಚುಲಿ. ಸೊ ಇಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಎಲಿವೇಶನ್, ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಇದೆ. ಇನ್ನು ಲಗೇಜ್ ತುಂಬಿಸ್ಕೊಂಡು ಹೋಗ್ಬೇಕಾದ್ರೆ ಇದೆಯಲ್ಲ ಅವಾಗಿರೋದು ಎಂತೆಲ್ಲ. ನಾನೇನಿಲ್ಲ, ಹರ್ಷನ್ಗೆ ಹೇಳ್ಬಿಡ್ತೇನೆ ಒಂದು. ಆಯ್ತು, ನಾನು ಕಳಿಸ್ಕೊಡ್ತೀನಿ ಮುಂದೆ, ನಾನು ತಳ್ಕೊಂಡು ಹೋಗ್ತೇನೆ, ಟೆನ್ಷನ್ ಮಾಡಬೇಡಿ. ಎಂತೆಲ್ಲ, ಒಂದು 10 ಸ್ಟೆಪ್ ಹೋಗಿ ನಿಲ್ಲಿಸೋದು, ಒಂದು ನೀರು ಬೇಕು, ಅದಾಗಿ ನೆಕ್ಸ್ಟ್ ಇನ್ನೊಂದು 10 ಸ್ಟೆಪ್. ಸೊ ಅದಾಗಿ ಕರೆಕ್ಟ್ ಊಟ ಆಗ್ಬೋದೇನೋ ನನ್ನ ಪ್ರಕಾರ, ಅಷ್ಟೇ ಲೇಷನ್ ಇದೆ ಇಲ್ಲಿ. ಕಾರ್ ಮೇಲುಗಡೆ ನೋಡಿ, ಫುಲ್ ಎಲ್ಲ ಕಾರ್ಗೂ ಡೆಂಟ್ ಆಗಿರುತ್ತೆ. ಇಲ್ಲೂ ನೋಡಿ, ಈ ಕಾರ್ ಅಷ್ಟೇ ಫುಲ್ ಡೆಂಟ್ ಆಗಿದೆ. ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಆಲಿಗಲ್ಲಿ ಬೀಳುತ್ತಲ್ಲ ಮಳೆ ಬಂದಾಗ ಐಸ್ ಗಡ್ಡೆ, ಸೊ ಅದು ಬಿದ್ದು ಬಿದ್ದು ಫುಲ್ ಎಲ್ಲನೂ ಆ ಥರ ಆಗುತ್ತೆ. ಆ್ಯಂಡ್ ಸುಮಾರು ಜನ ಹೇಳಿದ್ದಾರೆ ವಿಂಡ್ ಶೀಲ್ಡ್ಸ್ ಕೂಡ ಒಡೆದೋಗುತ್ತಂತೆ, ಅಷ್ಟು ದಪ್ಪ ದಪ್ಪನೇ ಆ ಆಲಿಗಲ್ಲಿ ಬೀಳುತ್ತಂತೆ. ನಿನ್ನೆ ನಾವು ಹೋಲಿದು ಡಿಜೆ ಡ್ಯಾನ್ಸ್ ನೋಡಿದ್ವಿ ಅಲ್ಲ, ಅದು ನಡೆದಿದ್ದು ಇದೇ ಸ್ಟ್ರೀಟಲ್ಲೇ, ಇಲ್ಲೇ ನಡೆದಿದ್ದು ಸ್ಟೇಜ್ ಇಲ್ಲೆಲ್ಲೋ ಇತ್ತು. ಆ್ಯಂಡ್ ನಾವು ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇವತ್ತು ನಾವು ಸೈಕಲಲ್ಲಿ ಏನಕ್ಕೆ ಬರಲಿಲ್ಲ ಅಂತಂದರೆ, ಈ ರೋಡ್ಸಲ್ಲೆಲ್ಲ ಸೈಕ್ಲಿಂಗ್ ಮಾಡೋದಕ್ಕಾಗಲ್ಲ, ತುಳಿಯೋದಕ್ಕಾಗಲ್ಲ, ತಳ್ಕೊಂಡು ಹೋಗ್ಬೋದು ಅಷ್ಟೇ. ನೋಡಿ, ಯಾ ಮತ್ತೆ ನಾವೇನಾದರೂ ಸೈಕಲ್ ತೊಗೊಂಬಂದರೆ ಸುಮ್ಮನೆ ಪ್ರಾಬ್ಲಮ್ ಪೊಲೀಸ್ ಅವ್ರ ಹತ್ರ. ಆ್ಯಂಡ್ ಇಲ್ಲಿ ಒಳ್ಳೆ ಕಳ್ಳರು ನೋಡ್ದಂಗೆ ನೋಡ್ತಿದ್ದಾರೆ ನಮ್ಮನ್ನು. ಯಾವ ಕಡೆ, ಈ ಕಡೆನಾ? ಇಲ್ಲಿ ರೋಡ್ಸೆಲ್ಲೂ ಫುಲ್ಲು ಕನ್ಫ್ಯೂಸಿಂಗ್ ಆಗಿದೆ, ಚಿಕ್ಕ ಚಿಕ್ಕ ನಾರ ರೋಡ್ಸ್. ಈಗ ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಚಿಕ್ಕ ರೋಡಲ್ಲಿ ಇಲ್ಲಿ ಮುಂದೆ ಹೋಗಬೇಕಾಗತ್ತೆ. ಒಳ್ಳೆಯದಾಯ್ತು ನಾವು ಸೈಕಲ್ ತರಲಿಲ್ಲ.
सर आपके पास पंचर डालने वाली रबर सॉल्यूशन है, वो गम आता है ना रेड कलर की? श्योर श्योर डेफिनेटली थैंक यू. ಇಲ್ಲಿ ಪಂಚರ್ ರಬ್ಬರ್ ಸೊಲ್ಯೂಷನ್ ಎಲ್ಲೂ ಸಿಗ್ತಾ ಇಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದೆ ಸೈಕಲ್ ಶಾಪ್ಸ್ ನಿಯಮಿ ಅಂತ, ಸುಮಾರು ಶಾಪ್ಸ್ ಬಂದವು. ಪ್ರತಿಯೊಂದು ಶಾಪ್ಗೂ ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಯಾರ ಹತ್ರನೂ ಇಲ್ಲ ಅಂತೆ. ಲಾಸ್ಟಿಗೆ ಇವ್ರು ಯಾರೋ ಒಂದು 5 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡು ಅಂತ ಹೇಳಿದ್ರು. ನಾನು ಆಲ್ ಇಂಡಿಯಾ ಟೂರ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಕೇಳಿ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದಿಲ್ಲ ಅಂತಂದರೆ ಮುಂದೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಮಾಲ್ ರೋಡಿಗೆ ವಾಪಸ್ ಬಂದ್ವಿ. ಇಲ್ಲಿ ಮಾಲ್ ರೋಡಲ್ಲಿ ಹೆಂಗಿದೆ ಅಂತಂದರೆ, ಮೂರು ರೋಡ್ಗಳಿದ್ದಾವೆ. ಒಂದು ಲೈಕ್ ಫುಲ್ಲು ಪಾರ್ಷ್ ರಿಚ್ ಆಗಿರೋಂಥವ್ರಿಗೆ, ಅದು ಎಲ್ಲ ಏನೇ ಐಟಮ್ಸ್ ಇದ್ರು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೋಡಿಗೆ ಬಂದರೆ ಅಲ್ಲಿ ಒಂಥರ ಮಿಡಲ್ ಕ್ಲಾಸ್ ಇನ್ನೋ ಥರ. ಆ್ಯಂಡ್ ಇನ್ನೂ ನೆಕ್ಸ್ಟ್ ಇನ್ನೊಂದು ರೋಡಿಗೆ ಬಂದರೆ ಫುಲ್ ಲೋ ಕ್ಲಾಸ್ ಥರ. ಈಗ ಏನು ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಫುಲ್ ಲೋಕಲ್ ಐಟಮ್ಸ್ ಅವು ತುಂಬಾ ಸಿಗುತ್ತೆ. ಹಾಯ್ ಯಾ ಬೆಂಗ್ಳೂರ್ 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 ಕರ್ನಾಟಕ. ಸನ್ಯಾಸಿ ಆನ್ ಸವಾರಿ ಅಂಡ್ ಯಾ ಅರ್ಧಕ್ಕೆ ಬಿಟ್ಟೆ ಆಗಲೇ. ಏನು ಅಂತಂದರೆ ಇಲ್ಲಿ ಫುಲ್ ಎಲ್ಲ ಲೈಕ್ ನಮ್ಮ ಸಂಡೇ ಬಜಾರ್ ಹೆಂಗೆ ಆ ಟೈಪ್ ಇರುತ್ತೆ. ಬಟ್ ಐಟಮ್ಸ್ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿನೇ, ಯಾಕಂದರೆ ಇಲ್ಲಿ ಏನೇ ಬಂದ್ರೂ ಕೆಳಗಡೆಯಿಂದನೇ ಬರಬೇಕು, ಡೆಲ್ಲಿಯಿಂದನೇ ಬರಬೇಕು. ಎಲ್ಲ ಲೈಕ್ ಅಪ್ ಹಿಲ್ಲಲ್ಲಿ ಇರೋದಲ್ಲ, ಅದರಿಂದಾಗಿ ಎಷ್ಟೇ ಹುಡುಕಿದ್ರೂ ನಮಗೆ ಟ್ಯೂಬ್ ರಬ್ಬರ್ ಸೊಲ್ಯೂಷನ್ ಸಿಗಲಿಲ್ಲ. ಸೊ ಈಗ ಹರ್ಷ ಅವ್ರ ಫ್ರೆಂಡ್ ಇಲ್ಲಿ ಲೋಕಲ್ ಒಬ್ರು ಇದ್ದಾರೆ, ಅವ್ರು ಬಂದು ಕಟ್ಕೊಂಡು ಹೋಗ್ತೀನಿ ಒಂದು ಕಿಲೋ ಕಡೆ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಈಗ ಅವ್ರಿಗೋಸ್ಕರ ವೈಟಿಂಗ್. ಸೊ ಈಗ ಹರ್ಷೇಂದ್ರ ಅವರ ಫ್ರೆಂಡ್ ಆ್ಯಂಡ್ ಈಗ ನನಗೂ ಫ್ರೆಂಡ್ ಆದರು ಸುಶೇಂತ ಅವ್ರ ಹೆಸರು, ಸುಶೇಂತ್ ಶರ್ಮಾ ಕರೆಕ್ಟ್. ಸೊ ಈಗ ಇವರು ಇಲ್ಲೇ ಸೈಕಲ್ ಶಾಪ್ ಇದೆ ಅಂತ ಎಲ್ಲೋ ಅಲ್ಲಿ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಈ ವ್ಯೂ ನೋಡಿ ಒಂದ್ಸರಿ, ಇಲ್ಲೆಲ್ಲ ಫುಲ್ಲು ಮನೆಗಳು. ದಿಸ್ ಇಸ್ ಪ್ರಾಪರ್ ಶಿಮ್ಲಾ ರೈಟ್? ನೋ, ದಿಸ್ ಇಸ್ ಸಂಜೌಲಿ. ಸಂಜೌಲಿ, ಸೊ ವೆರಿ ಶಿಮ್ಲಾ. ವೇರ್ ವಿ ಕೇಮ್ ಫ್ರಮ್? ಓ, ಶಿಮ್ಲಾದ. ಅಚ್ಛಾ, ಇಟ್ಸ್ ಅ ಸಬರ್ಬ್ ಇನ್ ಶಿಮ್ಲಾ. ಓಕೆ ಓಕೆ. ವ್ಯೂ ಅಂತೂ ಸ್ಪೆಕ್ಟ್ಯಾಕ್ಯುಲರ್ ಆಗಿದೆ ಇಲ್ಲಿ. ಎಲ್ಲೇ ನೋಡಿದ್ರು ಈ ಕಡೆ ಎಲ್ಲೇ ನೋಡಿದ್ರು ಮನೆಗಳೆ, ಆ ಕಡೆ ಹೋಗ್ತಿದ್ದಂಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ಒಂದು ಸೈಕಲ್ ಶಾಪಿಗೆ ಬಂದಿದ್ದೀವಿ, ಇಲ್ಲಿ ಸಿಗುತ್ತೆ ಅನ್ನೋ ಒಂದು ಹೋಪ್ ಇದೆ, ಬಟ್ ನಾಟ್ ಶೋರ್. ನಾನು ಐ ಥಿಂಕ್ ಆಗಲೇ ಕಾಲ್ ಮಾಡಿದ್ದೆ ಅನಿಸುತ್ತೆ ಈ ಶಾಪಿಗೆ. ಮೇನೆ ಸುಬಹ ಕಾಲ್ ಕಿಯಾ ಕ್ಯಾ ಆಪ್ಕೋ? ಅಚ್ಛಾ ಹಾಂ. ಸೊ ಫೈನಲಿ ಟ್ಯೂಬ್ ಒಂದು ಸಿಕ್ತು. ಟ್ಯೂಬ್ ಯಾ, ಇದು ಇವ್ರ ಶಾಪ್ ರಾಜ್ ಸೈಕಲ್ಸ್ ಅಂತ ಏನು ನೋಡಿದ್ರಲ್ಲ, ಇದು ಶಿಮ್ಲಾದಲ್ಲೇ ಓಲ್ಡೆಸ್ಟ್ ಶಾಪ್. ಆ್ಯಂಡ್ ಅಣ್ಣವರು ಅವ್ರು ಯೂಸ್ ಮಾಡ್ತಿರ್ತಕ್ಕಂತಹ ಒಂದು ಏನು ಲ್ಯೂಬ್ ಏನಿದೆ ಇದು ಗಮ್, ಅದನ್ನು ಕೊಟ್ಟಿದ್ದಾರೆ. ಭಯ್ಯ ಥ್ಯಾಂಕ್ ಯು ಸೋ ಮಚ್. ಅಗರ್ ಏನೇನು ಇಲ್ದ ಹೋದ ಬಹುತ್ ಮುಷ್ಕಿಲ್ ಹೋಗುತ್ತೆ ಅವರಿಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಭಯ್ಯ. ಯಾ ಸೊ ಬ್ರೋ, ಈಗ ನಮ್ಮನ್ನು ಇಲ್ಲಿ ಒಂದೆರಡು ಫೇಮಸ್ ಪ್ಲೇಸ್ ಲೈಕ್ ವ್ಯೂ ಚೆನ್ನಾಗಿರೋಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಂತೆ. ಅವ್ರದ್ದು ಕಾರ್ ಇದೆ, ಸೊ ಲೆಟ್ಸ್ ಗೋ. ಸೊ ಅವ್ರು ಹೇಳಿರೋ ಪ್ರಕಾರ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಬ್ರೋ, ವಹಾಂ ಪೆ ವ್ಯೂ ಕೇಸ ಹೋಗುತ್ತೆ? ಮತಲಬ್ ಠೀಕ್ ಹೈ ಯೇ ಬಿಲ್ಡಿಂಗ್ಸ್ ಆಪ್ಕೋ ಅಚ್ಚಿ ದಿಖ್, ಮತಲಬ್ ಪೂರಾ ವ್ಯೂ ದಿಖ್ ಜಾತಾ ಹೈ ವಹಾಂ ಪೆ. ಓಕೆ, ಸೊ ಪೂರ್ತಿ ಸಿಟಿ ಯೂಸ್ ಟು ಇಟ್ ನಾ ಬ್ರೋ, ಠೀಕ್ ಹೈ. ಯಾ, ಸೊ ವ್ಯೂ ಕ್ಲಿಯರ್ ಆಗಿ ಕಾಣಿಸೋಂಥ ಪ್ಲೇಸಸ್ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ. लोकल डिश कौन सा है? सिड्डू. सिड्डू, मैंने सिड्डू कुछ दिन पहले ट्राई किया था. उसके अलावा कुछ है लाइक फेमस? इसके अलावा नहीं फेमस उतना. मॉल रोड पे मिलेगा सिड्डू? हाँ मिल जाएगा. किधर मिलेगा? रिच पे. सो प्लेस बंद वे. वाव, क्रेजी आ गया. ओह शिट, ಪೂರ್ತಿ ಸಿಟಿ ಕಾಣಿಸ್ತಾ ಇದೆ ನೋಡಿ. ಯು ವಾಂಟ್ ಟು ಗೋ ಡೌನ್? ನೋ, ಯಾ, ಲೈಕ್ ಫ್ರಮ್ ದಿ ಸ್ಟೇರ್ಸ್. ಬೋ, ಫ್ರಮ್ ದಿ ಸ್ಟೇರ್ಸ್. ಓಕೆ. ಸೊ ಅಣ್ಣ ಹೇಳ್ತಿದ್ದಾರೆ ಇದು ಫಸ್ಟ್ ಸೂಸೈಡ್ ಪಾಯಿಂಟ್ ಆಗಿತ್ತಂತೆ. ನೋಡ್ಬೋದು ನೀವು. ಓ ಶಿಟ್,
ಕೆಳಗೆ ನೋಡ್ತಿದ್ರೆ ಮೈಯೆಲ್ಲ ಜುಮ್ ಅಂತಿದೆ. ಬಟ್ ಪ್ಲೇಸ್ ಮಾತ್ರ ಎಕ್ಸ್ಟ್ರೀಮ್ ಇದೆ. ಈ ಪ್ಲೇಸ್ ನೋಡೋದಕ್ಕೆ ಒಂಥರ ನಾಗರಹಾವು ಎಡೆ ಎತ್ತಿರೋ ತರ ಕಾಣಿಸ್ತಿದೆ ನೋಡಿ. ಈ ಕಡೆ ಇದಿಷ್ಟು ಬಾಲ ತರ, ಲೈಕ್ ಬಾಡಿ ತರ, ಅಂಡ್ ಇಷ್ಟು ಮಾತ್ರ ದೊಡ್ಡ ಫೇಸ್ ತರ. ಸೊ ಈಗ ಇಲ್ಲೊಂದು ಪ್ಲೇಸಿಗೆ ಬಂದ್ವಿ. ಇಲ್ಲಿ ಡೇ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತಂತೆ, ನೈಟ್ ಟೈಮಲ್ಲಿ ಅಷ್ಟೊಂದೇನು ಇದಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಈಗಲೂ ಒಂಥರ ಚೆನ್ನಾಗಿದೆ. ಸೊ ಇಲ್ಲಿ ಈಗ ಚೆನ್ನಾಗಿದೆ ಈ ಪ್ಲೇಸ್ ಕೂಡ, ಲೈಕ್ ಅಲ್ಲಲ್ಲಿ ಲೈಟ್ಸ್ ಇದೆ, ಒಳ್ಳೆ ಸ್ಟಾರ್ಸ್ ತರ ಕಾಣಿಸ್ತಾ ಇದೆ ನೋಡಿ ಈ ತರ ಇದೆ. ಅಂಡ್ ಅಲ್ಲಿ ಒಂಥರ ಸಿಟಿ ತರ ಇದೆ ಆ ಕಡೆ. ಅಂಡ್ ಈಗ ಟೈಮ್ ಆಯ್ತು, ಇನ್ನೇನು ಮನೆ ಕಡೆ ಹೊರಟ್ವಿ. ಕಾರ್ ಒಂದು ಸ್ವಲ್ಪ ದೂರದಲ್ಲಿ ನಿಲ್ಸ್ಬಿಟ್ಟು ಬಂದಿದ್ವಿ, ಇಲ್ಲಿ ನಡ್ಕೊಂಬರ್ಬೇಕು ಯಾಕಂದ್ರೆ ಇದು ಒನ್ ವೇ, ಕಾರ್ಗಳು ಒಂದು ಸೈಡ್ ಮಾತ್ರ ಹೋಗುತ್ತೆ. ಅಂಡ್ ಇಲ್ಲೇನಾದರೂ ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಬಿಟ್ವಿ ಅಂತಂದ್ರೆ ಮತ್ತೆ ಅಷ್ಟೇ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡತ್ತೆ. ಗಾಯ್ಸ್ ಮನೆಗೆ ಬಂದಾಯ್ತು, ಬಂದು ಅಡುಗೆ ಮಾಡ್ಕೊಂಡು ಊಟನೂ ಮಾಡಿದ್ದಾಯ್ತು. ಇವತ್ತು ಟ್ಯೂಬ್ ಅದೇನೇನು ಬೇಕಿತ್ತು ಆಲ್ಮೋಸ್ಟ್ ಎಲ್ಲನೂ ಸಿಕ್ಕಿದೆ. ಸೊ ಇನ್ನೇನು ಟೆನ್ಷನ್ ಇಲ್ಲ, ಆರಾಮಾಗಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು. ಈಗ ನೋಡೋಣ, ನಾಳೆ ಇಲ್ಲಿಂದ ಹೊರಡೋಣ ಅನ್ನೋ ಪ್ಲ್ಯಾನ್ ಇದೆ, ಬಟ್ ಅದೇನಾಗುತ್ತೆ ಏನು ಅಂತ ಗೊತ್ತಿಲ್ಲ, ನಾಳೆ ಡಿಸೈಡ್ ಆಗುತ್ತೆ ಇದ್ಮೇಲೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಬೆಲ್ ಐಕನ್ ಒತ್ತದನ್ನ ಮರಿಬೇಡಿ. ನಗ್ ನಗ್ತ ಖುಷಿಯಾಗಿರಿ. ಅಂಟಿಲ್ ದೆನ್ ಬಾಯ್. ಹೇಳಿದ್ಯಾ ಗುಡ್ ನೈಟ್. ಗುಡ್ ನೈಟ್, ಸಿ ಯು.